ಟ್ವಿಟ್ಟರ್ ಖಾತೆಯಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ಆಗ್ತಿದೆ. ಇದಕ್ಕೆ ಸಾಕ್ಷಿಯಾಗಿರುವಂಥದ್ದು ಮತ್ತು ಇಂಥದ್ದೊಂದು ಟ್ರೆಂಡ್ಗೆ ಕಾರಣವಾಗಿರುವಂಥದ್ದು ಸಾಕ್ಷಾತ್ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. 32 ಸೆಕೆಂಡ್ಗಳ ಒಂದು ವಿಡಿಯೋ ಮೂಲಕ ನೀವು ಪ್ರಜ್ವಲ್ ರೇವಣ್ಣ ಅವರಿಗೆ ಮತ ಹಾಕಿದ್ರೆ ನನಗೆ ಬಲ ತುಂಬಿದಂತಾಗತ್ತೆ ಎನ್ನುವಂತಹ ಮೈಸೂರು ವೇದಿಕೆಯ ಮೇಲೆ ಆಡಿದಂತಹ ಮೋದಿಯವರ ಮಾತುಗಳ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಇದಕ್ಕಿಂತಲೂ ಸ್ಫೋಟಕವಾದಂತಹ ಸಂಗತಿ ಏನಂದ್ರೆ 1976 ರಾಸಲೀಲೆಯ ವಿಡಿಯೋಗಳು, ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗ್ತಿರುವಂತಹ ವಿಡಿಯೋಗಳು, ಏನಿವತ್ತು ಮಹಿಳಾ ಆಯೋಗಕ್ಕೆ ಸಾಕಷ್ಟು ದೂರುಗಳು ಬರ್ತಿವೆ. ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದೆ. A1 HD ರೇವಣ್ಣ ಅವರು, A2 ಪ್ರಜ್ವಲ್ ರೇವಣ್ಣ ಅವರು ಅನ್ನುವಂತಹ ಚರ್ಚೆಗಳು ಮಾಧ್ಯಮಗಳಲ್ಲಿ ಆಗ್ತಿವೆ. ಇದರ ಜೊತೆಯಲ್ಲೇ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಆಗಿದ್ದು BJPಯ ಓರ್ವ ಶಾಸಕ ಅನ್ನುವಂತಹ ಮಾತನ್ನ ANIಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಚುನಾವಣೆಯ ಹಿಂದಿನ ದಿನ, ಮತದಾನದ ಹಿಂದಿನ ದಿನ ಸಾಕಷ್ಟು ಪೆನ್ ಡ್ರೈವ್ಗಳನ್ನ ನಮ್ಮ ವಿರೋಧಿಗಳು ಹಂಚಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅರೆ, ವಿರೋಧಿಗಳು ಅಂತದ್ದೊಂದು ವಿಡಿಯೋವನ್ನ ಹಂಚಿದ್ದಾರೆ ಅನ್ನೋದಾದ್ರೆ ವಿಡಿಯೋದೊಳಗೆ ಇರುವಂತದ್ದು ಯಾರು, ಅದರ ಸತ್ಯಾಸತ್ಯತೆಗಳೇನು, ಆ ವಿಚಾರವನ್ನ ಕುಮಾರಸ್ವಾಮಿ ಅವರು ಮಾತಾಡ್ತಿಲ್ಲ. ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ ಅಂದ್ರೆ ಮಾಜಿ ಮಂತ್ರಿ ರೇವಣ್ಣ ಅವರು ಹೇಳ್ತಾರೆ, ಇದ್ಯಾವುದೋ 4 ವರ್ಷದ ಹಿಂದಿದ್ರಿ ಕಂಪ್ಲೇಂಟು ದೂರು ಯಾವುದೇ ಆಗಿರ್ಲಿ, ತಪ್ಪು ಮಾಡಿರುವಂತದ್ದು ಯಾರು, ಯಾರ ಮೇಲೆ ಆರೋಪ ಬಂದಿದೆ, ದೇವೇಗೌಡರ ಕುಟುಂಬದ ಮೇಲೆ, ಆ ವಿಚಾರ ಮಾತಾಡ್ತಿಲ್ಲ. ಇದಕ್ಕಿಂತಲೂ ಬಹುಮುಖ್ಯ ಸಂಗತಿ ಏನ್ ಗೊತ್ತಾ, ರಾಜಕೀಯ ವಿಶ್ಲೇಷಕ ಸ್ಪಷ್ಟವಾಗಿ ದಾಖಲಿಸಿದ್ರೆ ಆ ಟ್ವೀಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನಿನ್ನೆ ಇಡೀ ರಾತ್ರಿ ಜಾತ್ಯಾತೀತ ಜನತಾದಳ ಪಕ್ಷ ಅನ್ನೋದು ಇದೆ ಅನ್ನುವಂತಹ ಸಾಕ್ಷಿ ಇವತ್ತು ಉಳಿದಿದೆ. ಒಂದು ವೇಳೆ ಮಹಾ ಉತ್ಸದಿ ದೇವೇಗೌಡರು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋಗಿದ್ದಿದ್ರೆ 19 JDS ಶಾಸಕರ ಪೈಕಿ 17 JDS ಶಾಸಕರು ಇವತ್ತು ಸಂಜೆಯ ಒಳಗಡೆ ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತಿದ್ರು. ಪಕ್ಷದ ವರ್ಚಸ್ಸು ಉಳಿಬೇಕು, ಪಕ್ಷದ ಘನತೆ ಉಳಿಬೇಕು ಅನ್ನೋದಾದ್ರೆ ಮೊಮ್ಮಗನೋ ಮಗನೋ ಅನ್ನೋ ನಿರ್ಧಾರ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನೋ ಸಂದೇಶವನ್ನು ರವಾನಿಸಿದ್ರು. ಅದಕ್ಕೆ ಪೂರಕ ಎನ್ನುವಂತೆ ಮುಳಬಾಗಿಲಿನ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು, ಗುರುಮಿಟ್ಕಲ್ನ ಶಾಸಕ ಯುವ ನಾಯಕ ಕಂದಕೂರ ಅವರು ಇಬ್ರು ಕೂಡ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟರು, ನೋಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಪಕ್ಷ ಉಳಿಯುತ್ತೆ, ಇಲ್ಲ ಅಂದ್ರೆ ಉಳಿಯೋದಿಲ್ಲ. ಅತ್ಯಂತ ಬದ್ಧತೆಯಿಂದ ನಾಳೆ ಬೆಳಿಬೇಕಾದಂತಹ ಇಬ್ಬರು ನಾಯಕರು ಮಾತಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಇವತ್ತು 6 ಗಂಟೆ ಒಳಗಡೆ ಅಂದ್ರೆ ಸೋಮವಾರ 29 ಏಪ್ರಿಲ್ 2024 ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡದೆ ಹೋದ್ರೆ ನಾವು ಪಕ್ಷದಲ್ಲಿ ಇರೋದಿಲ್ಲ. 17 ಶಾಸಕರು, ರೇವಣ್ಣ ಅವರು ಕುಮಾರಸ್ವಾಮಿ ಅವರು ಬಿಟ್ಟು ಇನ್ನೆಲ್ಲ ಶಾಸಕರು ಮಾಸ್ ರಿಸೈನ್ ಮಾಡಲಿಕ್ಕೆ ಸಜ್ಜಾಗಿದ್ರು. ಕೊನೆಗೂ ದೇವೇಗೌಡರು ಧೃತರಾಷ್ಟ್ರ ಪ್ರೇಮವನ್ನು ಪಕ್ಕಕ್ಕಿರಿಸಿ ಪಕ್ಷ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಲ್ಲದ ಮನಸ್ಸಿನಿಂದಲೇನೆ ರೇವಣ್ಣ ಅವರನ್ನ, ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಅನ್ನುವಂತಹ ಆದೇಶವನ್ನ ಹೊರಡಿಸಿದ್ದಾರೆ. ಈ ಹಿಂದೆಯೂ ಕೂಡ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಇಂಥದ್ದೇ ಒಂದು ನಿರ್ಧಾರವನ್ನ ದೇವೇಗೌಡರು ಮಾಡಿದ್ರು. ಅನಂತರದಲ್ಲೆಲ್ಲ ಸರಿಹೋಯ್ತು, ಮತ್ತೊಂದ್ಸಲ ಮುಖ್ಯಮಂತ್ರಿಯಾಗಿ JDS ಪಕ್ಷದಿಂದಲೇನೆ ಅಂದ್ರೆ ಮೈತ್ರಿ ಸರ್ಕಾರದಿಂದಲೇನೆ ಕುಮಾರಸ್ವಾಮಿ ಅವರು ಆದ್ರು. ಇವತ್ತಿನ ಈ ನಿರ್ಧಾರ ಕೂಡ 1976 ಕಚ್ಚಡ ನೀಚತನದ ವಿಡಿಯೋಗಳನ್ನ ಮಾಡಿದ ಅವರದ್ದೇ ಕುಟುಂಬದ ಕುಡಿಯ ವಿಚಾರವಾಗಿ ಒಲ್ಲದ ಮನಸ್ಸಿನಿಂದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ವ್ಯಕ್ತಿಯ ಕಾರಣಕ್ಕೆ ಇಡೀ ದೇಶದಲ್ಲಿ ಅತಿದೊಡ್ಡ ರಾಸಲೀಲೆಯ ಹಗರಣವೊಂದಾಗಿದೆ, ಅದು ಟ್ರೆಂಡ್ ಆಗ್ತಿದೆ ಅನ್ನುವಂಥದ್ದು ಇದೆಯಲ್ಲ. ಬಹುದೊಡ್ಡ ರಾಜಕೀಯ ಚರಿತ್ರೆ ಹೊಂದಿರುವಂತಹ ದೇವೇಗೌಡರ ಕುಟುಂಬಕ್ಕೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಇದು ನಾಚಿಕೆಗೇಡಿನ ಸಂಗತಿ.